ಆರತಿ ಮೇಡಮ್ ಬಜಗೋಳಿ ಕಡಾರಿಯಿಂದ ನಮ್ಮ ಸುರಕ್ಷಾ ಸೇವಾಶ್ರಮಕ್ಕೆ ಬಂದಿದ್ದಾರೆ. ತುಂಬ ಖುಷಿಯಾಯಿತು. ಬಂದು ಎಲ್ಲರನ್ನು ಮಾತಾಡಿಸಿದ್ರು, ನೋಡಿದರು. ಮುಂದೆ ನಾನು ಹೆಲ್ಪ್ ಮಾಡ್ತೇನೆ ಕಟ್ಟಡಕ್ಕೆ ಅಂತ ಹೇಳಿ ಭರವಸೆ ಕೊಟ್ಟಿದ್ರು. ತುಂಬ ಥ್ಯಾಂಕ್ಸ್ ಮೇಡಮ್ನಿಗೆ. ಹಾಗೂ ಬರುವಾಗ ಹಣ್ಣು ಹಂಪಲ ತಂದಿದ್ದಾರೆ, ಅವರಿಗೆಲ್ಲ ಹಂಚಿ ಹೋಗ್ತಾರೆ ಅವರ ಕೈಯಾರ. ಮೇಡಮ್ ಅವರಿಗೆ ತುಂಬ ಥ್ಯಾಂಕ್ಸ್. ನಮಸ್ತೆ, ನನ್ನ ಹೆಸರು ಆರತಿ ಅಂತ. ನಾನು ಆ್ಯಕ್ಚುಲಿ ಅಮ್ಮ ಇಲ್ಲಿಗೆ ಬಂದಿದ್ದರು, ಅವ್ರಿಗೆ ಹೇಳಿದ್ರು ಅಮ್ಮ ಲಕ್ಷ್ಮಿ ಟೀಚರ್ ಅಂತ. ಅವ್ರು ಹೇಳಿದರು ತುಂಬ ಬೇಜಾರು ಅನಿಸುತ್ತೆ ಈ ಥರ ಅನಾಥ, ಯಾರು ಅನಾಥರಲ್ಲ ನಿಜವಾಗ್ಲೂ, ನಾವೆಲ್ಲ ಇದ್ದೀವಿ. ಇವ್ರು ಮಾಡೋ ದೊಡ್ಡ ಮನಸ್ಸು, ನಾವೇನಲ್ಲ ಇವ್ರ ಎದುರಲ್ಲಿ ಧೂಳಿನ ಕಣ ಅಂತ ಇದ್ದಾರೆ. ಆದರೆ ಏನು ನಮ್ಮಿಂದ ಮಾಡಲಿಕ್ಕಾಗುತ್ತೆ? ಒಂದು ಮನುಷ್ಯ ಜನ್ಮ ಅಂತ ಹೇಳಿದ್ಮೇಲೆ, ಈ ಭೂಮಿಗೆ ಬಂದಮೇಲೆ ಏನಾದರೂ ಒಳ್ಳೆ ಮಾಡಬೇಕಂತ ಅಮ್ಮ ಕಲಿಸ್ಕೊಟ್ಟ ಪಾಠ. ಸೊ ಖಂಡಿತ ಅದಕ್ಕೋಸ್ಕರ ಏನಾದರೂ ನಮ್ಮಿಂದ ಕಿಂಚಿತ್ ಆದರೂ ಸಹಾಯ ಮಾಡಲಿಕ್ಕಾದ್ರೆ ಖಂಡಿತ ಅದು ಒಳ್ಳೆ ಮನಸ್ಸಿನಿಂದ ನಾವು ಮಾಡ್ತೇವೆ. ಯಾರು ಅನಾಥರಲ್ಲ, ಹಾಗೇನು ಎಣಿಸ್ಬೇಡಿ. ಎಲ್ಲದಕ್ಕೂ ಎಲ್ಲರೂ ಇದ್ದಾರೆ. ಹಾಗೆ ನೋಡಿದರೆ ನಾವು ಈ ಭೂಮಿಗೆ ಬರಬೇಕಾದ್ರೆ ನಮ್ಗೆ ಗೊತ್ತಿರಲಿಲ್ಲ ಯಾರು ನಮ್ಮ ತಂದೆ ತಾಯಿ ಯಾರು ಅಂತ. ಸೊ ಏನೋ ಒಂದು ಪುಣ್ಯದ ಕೆಲಸ ಮಾಡ್ತಾ ಇದ್ದೀವಿ, ತುಂಬ ಖುಷಿ ಅನಿಸುತ್ತೆ. ಖಂಡಿತ ಖಂಡಿತ ನಿಮ್ಮ ಜೊತೆ ನಾವು. ಥ್ಯಾಂಕ್ ಯು. ದೇವರು ಒಳ್ಳೆಯದು ಮಾಡಲಿ. ಆರತಿಯವರಿಗೆ ದೇವರು ಒಳ್ಳೇದು ಮಾಡಲಿ. ಆರತಿಯವರಿಗೆ ದೇವರು ಒಳ್ಳೇದು ಮಾಡಲಿ. ಆರತಿಯವರಿಗೆ ದೇವರು ಒಳ್ಳೇದು ಮಾಡಲಿ. ಆರತಿಯವರಿಗೆ ದೇವರು ಒಳ್ಳೇದು ಮಾಡಲಿ. ಆಲಕ್ಕಿಯವರಿಗೆ ದೇವರು ಒಳ್ಳೇದು ಮಾಡಲಿ. ಆರತಿಯವರಿಗೆ ದೇವರು ಒಳ್ಳೇದು ಮಾಡಲಿ. ಆರತಿಯಲ್ಲಕಟ್ಟೆ ಆರತಿಯವರಿಗೆ ದೇವರು ಒಳ್ಳೇದು ಮಾಡಲಿ. ಆರತಿಯವರಿಗೆ ದೇವರು ಒಳ್ಳೇದು ಮಾಡಲಿ. ಆರತಿಯವರಿಗೆ ದೇವರು ಒಳ್ಳೇದು ಮಾಡಲಿ. ಆರತಿಯವರಿಗೆ ದೇವರು ಒಳ್ಳೇದು ಮಾಡಲಿ. ಆರತಿಯವರಿಗೆ ದೇವರು ಒಳ್ಳೇದು ಮಾಡಲಿ.